ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 610ಕ್ಕಿಂತಲೂ ಜಾಸ್ತಿ ಡ್ರಗ್ ಹೌಸ್ಗಳಿದೆ, ಅಂದರೆ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಮೆಡಿಕಲ್ ಶಾಪ್ ಅಂತ ಕರೀತಾರೆ. ಅಲ್ಲಿಯೂ ಕೂಡ ಕೌಂಟರ್ನಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಔಷಧಿಗಳನ್ನು ಕೊಡ್ತಾರೆ, ಮುಖ್ಯವಾಗಿ ಜ್ವರ ಬಂದಾಗ ಕೊಡುವಂತಹ ಪ್ಯಾರಾಸಿಟಮಾಲ್ ಮಾತ್ರೆ ಇತ್ಯಾದಿಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ಸರ್ಕಾರದಲ್ಲಿ ಈಗ ಒಂದು ತೀರ್ಮಾನ ಮಾಡಿದ್ದಾರೆ. ಏನಂತ ಹೇಳಿದರೆ, ನಮ್ಮ ಕೋವಿಡನ್ನು ಯಾವ ರೀತಿಯಲ್ಲಿ ಹರಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಇಲಿ ಇನ್ಫ್ಲುಯೆನ್ಸ ಲೈಕ್ ಇಲ್ನೆಸ್ ಮತ್ತು ಸಾರಿ ಸಿವಿಯರ್ ಎಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದನ್ನು ಪತ್ತೆ ಹಚ್ಚಿ ಅವರ ಸ್ವ್ಯಾಬನ್ನು ತೆಗೆದಾಗ ಮಾತ್ರ ನಮಗೆ ಅದು ಯಾವ ರೀತಿಯಲ್ಲಿ ಹರಡ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಲಿಕ್ಕಾಗತ್ತೆ ಮತ್ತು ಸಾವು ನೋವನ್ನು ತಪ್ಪಿಸ್ಲಿಕ್ಕಾಗತ್ತೆ. ಅದಕ್ಕೋಸ್ಕರವಾಗಿ ಯಾರು ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆಗಳನ್ನು ತಗೊಳ್ತಾರೆ, ಉದಾಹರಣೆಗೆ ಪ್ಯಾರಾಸಿಟಮಾಲ್ ಮಾತ್ರೆ ಇರ್ಬೋದು ಅಥವಾ ಸಣ್ಣ ಪುಟ್ಟ ಶೀತದ ಮಾತ್ರೆ ಇರ್ಬೋದು ಅಥವಾ ಕೆಲವೊಮ್ಮೆ ಸಣ್ಣ ಪುಟ್ಟ ಆ್ಯಂಟಿಬಯೋಟಿಕನ್ನು ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳಿದೆ, ಪ್ರತಿಯೊಂದು ಡ್ರಗ್ ಹೌಸಿನಲ್ಲಿ ಪ್ರತಿಯೊಬ್ಬ ಯಾರು ಔಷಧವನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಂಡು ಹೋಗಿರ್ತಾನೋ ಈ ಔಷಧಿಗಳನ್ನು ಅವರ ವಿಳಾಸ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಬರೆದಿಟ್ಕೊಳ್ಬೇಕು. ಪ್ರತಿದಿನ ಅದಕ್ಕೊಂದು ಆ್ಯಪ್ ಮಾಡಿದರೆ ಅದಕ್ಕೆ ಅಪ್ಲೋಡ್ ಮಾಡಬೇಕು. ಇದರಿಂದಾಗಿ ಬಿಟ್ಟು ಯಾರು ಔಷಧ ತಗೊಂಡು ಹೋಗಿದ್ದಾರೆ ಅವರನ್ನು ನಮ್ಮ ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿಬಿಟ್ಟು ಅವರ ಸ್ವ್ಯಾಬನ್ನು ತೆಗೆದುಬಿಟ್ಟು ಅವರಿಗೆ ಕೋವಿಡ್ ಸೋಂಕಿತ ಆಗಿದೆಯೇ ಇಲ್ಲ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕಾಗತ್ತೆ. ಯಾವಾಗ ನಮ್ದು ಇದು COVID-19 ಅಂತ ಇದು ಕೊರೋನಾ ವೈರಸ್ ಸ್ಟಾರ್ಟ್ ಆಯಿತು ಆವಾಗಿನಿಂದ ನಮಗೆ ಫೀವರ್ ರಿಲೇಟೆಡ್ ಕೋಲ್ಡ್ ರಿಲೇಟೆಡ್ ಡ್ರಗ್ಸ್ ಆ್ಯಸ್ ವೆಲ್ ಆಸ್ ಕಾಫ್ ಸಿರಪ್ಸ್ ಯಾವ ಡೈರೆಕ್ಟ್ ಆಗಿ ಕೊಡಲಿಕ್ಕಿಲ್ಲ. ಹಾಗಾಗಿ ನಮಗೆ ಒಂದು ಏನು ಮಾಡಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟಿಂದ ADC ಯಾವುದು ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ಒಂದು ಲಿಂಕ್ ಕಳಿಸಿದ್ದಾರೆ. ಆ ಲಿಂಕ್ ಹೇಗಿರ್ತಂತೆ, pharma.karnataka.tech ಅಂತ ಒಂದು ಲಿಂಕ್ ಇರ್ತದೆ, ಅಪ್ಲೋಡ್ ಅಂತ ಪ್ರೆಸ್ ಮಾಡಿದ್ಮೇಲೆ ಸೆಂಡ್ ಆಗ್ತದೆ. ಸೆಂಡ್ ಆದ ನಂತರ ಆ ಒಂದು ಕಾಪಿ ನಮ್ಮದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ, ಅದನ್ನ ಅದೊಂದು ಹೆಲ್ತ್ ಆಫೀಸಿಗೆ ಹೋಗ್ತದೆ. ಸೊ ಅವರು ಇದನ್ನು ಫಾಲೋ ಅಪ್ ಮಾಡ್ತಾರೆ, ಅವರಿಗೆ ಕಾಲ್ ಮಾಡಿ ನೀವು ಯಾವುದಕ್ಕೆ ತಗೊಂಡ್ರೆ ಎಂಥದಕ್ಕೆ ತಗೊಂಡಂತೆ ಫಾಲೋ ಅಪ್ ಮಾಡ್ತಾರೆ. ಇದು ಈಗ ನಾವು ಫಾರ್ಮಾ ಲಿಂಕ್ ಅಂತ ಹೇಳ್ತೇವೆ, ಆ ಲಿಂಕ್ ನಿಮಗೆ ಓಪನ್ ಆದ ನಂತರ ನಾವು ಅದಕ್ಕೊಂದು ಒಂದೊಂದು ಮೆಡಿಕಲ್ ಶಾಪ್ ಅವರಿಗೆ ಒಂದೊಂದು ಕೋಡ್ ಇರ್ತದೆ, ಆ್ಯಸ್ ವೆಲ್ ಆಸ್ ಒಂದೊಂದು ಪಾಸ್ವರ್ಡ್ ಇರ್ತದೆ. ಈಗ ನಮ್ಮದು ಇದು ಕೋಡ್ ಇರ್ತದೆ, ಹಾಗೆ ಪಾಸ್ವರ್ಡ್ ಇರ್ತದೆ. ಸೊ ನಾವು ಇದನ್ನು ಸೈನ್ ಇನ್ ಕೊಡ್ತೇವೆ. ಈ ಸೈನ್ ಇನ್ ಕೊಟ್ಟಾದ ಮೇಲೆ ಈಗ ಪೇಜ್ ಡಿಸ್ಪ್ಲೇ ಆಗ್ತದೆ. ಈ ಪೇಜಲ್ಲಿ ನಾವೀಗ ಆ್ಯಡ್ ಫಾರ್ ಪರ್ಚೇಸರ್ ಇನ್ಫಾರ್ಮೇಷನ್, ಸೊ ಇದರ ಮೇಲೆ ನಾವೀಗ ಕ್ಲಿಕ್ ಮಾಡಿದ್ಮೇಲೆ ಸೊ ಇದರಲ್ಲಿ ಬರ್ತದೆ ಡೀಟೇಲ್ಸ್ ಆಗಿ ನೇಮ್ ಆಫ್ ದ ಪೇಷಂಟ್, ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಟೈಪ್ ಆಫ್ ಡ್ರಗ್ಸ್ ಯಾವುದಕ್ಕೆ ಬರ್ತದೆ, ಕೋಲ್ಡಿಗ ಫೀವರಿಗ ಇಲ್ಲ ಕಫಿಗೆ ಅಂತ ಬರ್ತದೆ. ಮತ್ತು ಇದು ಡಾಕ್ಟರ್ ಯಾರು ಡಾಕ್ಟರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್. ಸೊ ಇದನ್ನು ನಾವೀಗ ಸೇವ್ ಮಾಡ್ತೇವೆ. ಸೇವ್ ಮಾಡಿದ ನಂತರ ಡೈರೆಕ್ಟಾಗಿ ಒಂದೊಂದು ಕಾಪಿ ನಾವು ಇದಕ್ಕೆ ಹೋಗ್ತೇವೆ, ADC ಆಫೀಸಿಗೆ ಹೋಗ್ತೇವೆ, ಪ್ಲಸ್ ಆ್ಯಸ್ ವೆಲ್ ಆಸ್ ಹೆಲ್ತ್ ಆಫೀಸಿಗೆ ಹೋಗ್ತೇವೆ. ಸೊ ನಾವು ಅದನ್ನು ಸೇವ್ ಮಾಡಿದ್ದನ್ನು ನೋಡಬೇಕಾದ್ರೆ ಜಸ್ಟ್ ಇದರಲ್ಲಿ ವ್ಯೂ ಪರ್ಚೇಸರ್ ಇನ್ಫಾರ್ಮೇಷನ್ಸ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಇರ್ತದೆ. ನಾವು ಸೇವ್ ಮಾಡಿದ್ರೆ ಇದೆಲ್ಲ ಡೀಟೇಲ್ಸ್ ಇರ್ತದೆ, ಡೇಟ್ ವೈಸ್ ಯಾರ್ಯಾರು ಯಾವ್ಯಾವ ಅಡ್ರೆಸ್. ಹೌದು, ಈ ಲೇಟೆಸ್ಟ್ ಆಗಿ ಪ್ರಿಸ್ಕ್ರಿಪ್ಷನ್ ಇರಬೇಕು, ಓಲ್ಡ್ ಡೇಟೆಡ್ ಪ್ರಿಸ್ಕ್ರಿಪ್ಷನ್ ಕೊಡಲಿಕ್ಕಿಲ್ಲ, ಲೇಟೆಸ್ಟ್ ಆದ ಪ್ರಿಸ್ಕ್ರಿಪ್ಷನಿಗೆ ಕೊಡೋದು. ಈ ಒಂದು ಇನಿಷಿಯೇಟಿವ್ ನಮ್ಮ ಗೌರ್ಮೆಂಟ್ ಅವ್ರು ತಗೊಳ್ಳೋದು ಒಳ್ಳೇದಂತ ಅನ್ಸ. ಯಾಕೆ ಹೇಳಿದ್ರೆ ಈ ಟ್ರೇಸ್ ಮಾಡಲಿಕ್ಕೆ ಸುಲಭ ಆಗ್ತದೆ, ಇಲ್ಲದ್ರೆ ಈಗ ನಾವೀಗ ಕೊಡ್ತಾ ಹೋದರೆ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ಸಿಗೋದಿಲ್ಲ, ಅವರು ಫೀವರ್ ಫೀವರ್ ಅಂತ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾರೆ, ನಿಮ್ಗೆ ಕೇಸಸ್ ಗೊತ್ತಾಗೋದಿಲ್ಲ. ಸೊ ಇದೊಂದು ಇನಿಷಿಯೇಟಿವ್ ತಗೊಳ್ಳೋದು ಒಳ್ಳೇದು.